ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಕೊಲ್ಲಾಪುರದಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಕಣ್ಣೇರಿ ಮಠ ಸಿದ್ಧಗಿರಿ ಮಠಕ್ಕೆ ಬಂದಿದ್ದೇವೆ. ಇದು ನಿಮಗೆ ಕಾಣ್ತಾ ಇರಬಹುದು ಮಠದ ಮುಂಭಾಗ, ಅಂದರೆ ಪ್ರವೇಶ ದ್ವಾರ. ಇದು ಕಣ್ಣೇರಿ ಮಠ ಅಂದರೆ ಸಿದ್ಧಗಿರಿ ಮಠಕ್ಕೆ ಒಳಗೆ ಹೋಗುವ ಪ್ರವೇಶ ದ್ವಾರವಾಗಿದೆ. ನೋಡ್ತಾ ಇರ್ಬೋದು, ಬನ್ನಿ ಒಳಗೆ ನೋಡಿಕೊಂಡು ಬರೋಣ. ಇದು ಒಳಗಿನ ದೃಶ್ಯ. ನಾವು ಒಳಗಡೆ ಹೋಗ್ತಾ ಇರಬೇಕಾದ್ರೆ ಈ ರೀತಿ ಮೆಟ್ಟಲುಗಳನ್ನು ಹತ್ತಿ ಒಳಗಡೆ ಹೋಗಬೇಕು. ಆವಾಗ ನಮಗೆ ಮೇನ್ ಪ್ರವೇಶ ದ್ವಾರದಲ್ಲಿ ಆಜುಬಾಜು 2 ಆನೆಗಳು ನಿಮ್ಮನ್ನು ಸ್ವಾಗತ ಮಾಡುತ್ತವೆ. ಅಲ್ಲಿಂದ ಒಳಗೆ ಹೋದರೆ ಶಿವನ ದೇವಾಲಯವಿದೆ. ಈ ಮಠದಲ್ಲಿ 300ಕ್ಕೂ ಹೆಚ್ಚು ಪ್ರತಿಭೆಗಳನ್ನು ಪ್ರದರ್ಶಿಸುವ ಸುಮಾರು 200ಕ್ಕೂ ಹೆಚ್ಚು ದೃಶ್ಯಗಳನ್ನು ಇಲ್ಲಿ ಕಾಣಬಹುದಾಗಿದೆ. ನಿಮಗೆ ತೋರಿಸ್ತೀನಿ, ಬನ್ನಿ. ನೀವು ನೋಡ್ತಾ ಇರ್ಬೋದು, ನೋಡಿ, ಇಲ್ಲಿ ಕುರಿಗಳ ಜೊತೆ ಸಿಂಹ, ಆಮೇಲೆ ಮಹಿಳೆ, ಆ ಹುಡುಗರು ಎಷ್ಟು ಚಂದ ಅವ್ರ ಜೊತೆ ಆಟ ಆಡ್ತಾ ಇದ್ದಾವೆ. ಹಾಗೆ ನಿಮ್ಮ ಬೇರೆ ಒಳಗಡೆ ಹೋಗೋಣ ನೋಡಿ. ಅಲ್ಲೇ ಮೂರ್ತಿಗಳನ್ನು ಹೋಗುವ ದಾರಿಯಲ್ಲಿ ಆ ಕಡೆ ಈ ಕಡೆ ನಿಲ್ಲಿಸಿರುತ್ತಾರೆ. ನೋಡ್ತಾ ಇರ್ಬೋದು, ಕಾಣ್ತಾ ಇದೆ. ಆಮೇಲೆ ಅಲ್ಲೇ ಗೋಡೆಗಳ ಮೇಲೆ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಈ ರೀತಿ ನೋಡ್ತಾ ಹೋದರೆ ಸರೌಂಡಿಂಗ್ 7 ಎಕರೆ ಇದೆ ಅಂತೂ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು, ಗೋಡೆಯಲ್ಲಿ ಕೆತ್ತಿದಂಥ ಇದೆ ಮೂರ್ತಿ, ವಿಷ್ಣುವಿನ ಮೂರ್ತಿ. ಈ ಕಣ್ಣೇರಿ ಮಠವು, ಅಂದರೆ ಸಿದ್ಧಗಂಗಾ ಮಠವು, ಗ್ರಾಮ ಜೀವನದ ವಸ್ತು ಸಂಗ್ರಹಾಲಯವಾಗಿದೆ. ವಸ್ತು ಸಂಗ್ರಹಾಲಯವು ಅಂದರೆ ಇಲ್ಲಿ ಸುಮಾರು ಈ ಮ್ಯೂಸಿಯಂ 7 ಎಕರೆಗಳಲ್ಲಿ ಹರಡಿಕೊಂಡಿದೆ ಎಂದು ಹೇಳಬಹುದು. ಸುತ್ತಮುತ್ತಲಿನ ಪರಿಸರವು ಹಚ್ಚು ಹಸಿರಿನಿಂದ ಸುಂದರವಾಗಿದೆ. ಮತ್ತು ಸಿದ್ಧಗಿರಿ ಮಠದಲ್ಲಿ 300ಕ್ಕೂ ಹೆಚ್ಚು ಪ್ರತಿಭೆಗಳನ್ನು ಪ್ರದರ್ಶಿಸುವ ಸುಮಾರು 200 ದೃಶ್ಯಗಳನ್ನು ನೀವು ಇಲ್ಲಿ ಕಾಣಬಹುದು. ಇದೇ ನೋಡಿ ನಂದಿ ವಿಗ್ರಹ, ಹಿಂದಗಡೆ ಶಿವನ ಬೃಹತ್ವಾದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಇದು ಶಿವನ ದೇವಾಲಯವಾಗಿದೆ ನೋಡಿ. ಇದೇ ಸಿದ್ಧಗಿರಿ ಮಠದ ಶಿವನ ದೇವಾಲಯ, ನೋಡ್ತಾ ಇರ್ಬೋದು ಹಿಂದ್ಗಡೆ ಇದೆ ಶಿವನ ದೇವಾಲಯ. ಈಗ ನೀವು ಇದೇ ನೋಡಿ ಶಿವನ ದೇವಾಲಯದ ಮುಂದ್ಗಡೆ ಇರುವಂತಹ ಮ್ಯೂಸಿಯಂ, ಮ್ಯೂಸಿಯಂನೆಲ್ಲ ಇದೆ. ಮ್ಯೂಸಿಯಂ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ 150 ರೂಪಾಯಿ ಫರ್ ಒಬ್ಬ ಮನುಷ್ಯನಿಗೆ 150 ರೂಪಾಯಿ ಪೇ ಮಾಡಿ ಒಳಗಡೆ ಮ್ಯೂಸಿಯಂ ಒಳಗಡೆ ಹೋಗಬಹುದು. ಇದು ಒಳಗಡೆ ಏನೇನಿದೆ ಎಂಬುದನ್ನು ಈ ಮಠದಲ್ಲಿ ಏನಿದೆ ಎಂಬುದನ್ನು ಇಲ್ಲಿ ಚಿತ್ರ ಸಮೇತ ಇಲ್ಲಿ ಇಟ್ಟಿದ್ದಾರೆ. ನಿಮಗೆ ವೆರಿ ಗುಡ್. ಮುಂದ್ಗಡೆ ಇದು ಇಂಥ ಸಾಕಷ್ಟು ಮೂರ್ತಿಗಳನ್ನು ಇಲ್ಲಿ ಅಲ್ಲೇ ಇಲ್ಲಿ ನಿಲ್ಲಿಸಿರುತ್ತಾರೆ. ಇದು ಶಿವನ ದೇವಾಲಯದ ಮುಂದಿನ ಭಾಗ, ನಂದಿ ಮತ್ತು ಶಿವನ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಹೋದರೆ ಅಲ್ಲಿ ಪೌರಾಣಿಕ ಹಿನ್ನೆಲೆ ಉಳ್ಳ ಮಹಾಭಾರತ, ರಾಮಾಯಣಕ್ಕೆ ಸಂಬಂಧಿಸಿದಂತಹ ಮೂರ್ತಿಗಳನ್ನು ಇಟ್ಟಿರುತ್ತಾರೆ, ನೋಡ್ತಾ ಇರ್ಬೋದು. ಆಟವಾಡಲು ಗಾರ್ಡನ್ ಇದನ್ ಮಾಡಿದ್ದಾರೆ. ತೋರಿಸ್ತೀನಿ, ಬನ್ನಿ ನೋಡೋಣ ನೋಡಿ. ಇದು ರಾಮಾಯಣದ ಮೂರ್ತಿ. ಇದು ಮ್ಯೂಸಿಯಂ ಇಂದಿನ ಮುಂದ್ಗಡೆಯ ದೃಶ್ಯ. ಇದು ಶಿವನ ದೇವಾಲಯದ ಒಳಗಿನ ಭಾಗ, ನೋಡ್ತಾ ಇರ್ಬೋದು. ಈ ಮಠದ
ಬನ್ನಿ ಕರ್ಕೊಂಡು ಹೋಗ್ತೇನೆ ಒಳಗೆ ಮಠದ ಒಳಗೆ. ಈ ಇಲ್ಲಿರುವ ದೇವಾಲಯವು ಇದು ನಿಸರ್ಗದತ್ತವಾಗಿದೆ ಎಂದು ಹೇಳಬಹುದು. ಮತ್ತು ಇದು ಮಹಾರಾಜ ಇಂಚಗೇರಿ ಸಂಪ್ರದಾಯಕ್ಕೆ ಸಂಬಂಧಿಸಿದ್ದಾಗಿದೆ. 14ನೇ ಶತಮಾನದಲ್ಲಿ ಲಿಂಗಾಯತ ಪುರೋಹಿತರು ಇಲ್ಲಿ ಸುಂದರವಾದ ಬೆಟ್ಟದ ಮೇಲೆ ಶಿವಲಿಂಗವನ್ನು ಸ್ಥಾಪಿಸಿದರು ಎಂದು ನಂಬಲಾಗಿದೆ. ಸುಮಾರು 500 ವರ್ಷಗಳ ಹಿಂದೆ ಲಿಂಗಾಯತ್ ಅರ್ಚಕರಾದಂಥ ಶ್ರೀ ಕಾಡಸಿದ್ದೇಶ್ವರ ಮಹಾರಾಜರು ಇದನ್ನು ಅಭಿವೃದ್ಧಿಪಡಿಸಿದರು ಅಥವಾ ನವೀಕರಿಸಿದರು. ಆದ್ದರಿಂದ ಈ ಸ್ಥಳವನ್ನು ಈಗ ಅವರ ಹೆಸರಿನಿಂದ ಕರೆಯಲಾಗುತ್ತದೆ. ದೇವಾಲಯವು 125 ಅಡಿ ಆಳ, 42 ಅಡಿ ಶಿವನ ವಿಗ್ರಹವನ್ನು ಮತ್ತು ದೊಡ್ಡ ನಂದಿಯನ್ನು ಒಳಗೊಂಡಿದೆ. ನೋಡ್ತಾ ಇರ್ಬೋದು ಗುಡಿಯ ಸುತ್ತಮುತ್ತಲಿನ ದೃಶ್ಯವನ್ನು. ಒಳಗೆ ಕಾಡಸಿದ್ದೇಶ್ವರವರ ಮೂರ್ತಿಯನ್ನು ಇಟ್ಟಿದ್ದಾರೆ. ಕೈ ಮಾಡ್ರೆ ಓ